ರಾಹುಲ್ ಗಾಂಧಿ ಹೇಳ್ತಾರೆ, ಏನು ದೊಡ್ಡ ಸಭೆಯಲ್ಲಿ 400ಕ್ಕೂ ಹೆಚ್ಚಿನ ರೇಪ್ ಆಗಿದೆ ಪ್ರಕರಣ ಇದು ಅಂತ. ಆಮೇಲೆ 2976 2976 ಯಾಕೆ 3000 ಯಾಕೆ ಮಾಡಲಿಲ್ಲ? 2976 ಅಂತ ಹೇಳ್ತೀವಿ. ಏನು ನೀವು ಬಹಿರಂಗ ಉಳಿಸಿದ್ದೀರಿ? ಇಲ್ಲಿವರೆಗೆ ಎಷ್ಟು ಜನ ಸಂತ್ರಸ್ತರೇ ಬಂದಿದ್ದಾರೆ? ಅದು ನಿಮ್ಮಗಳ ಒತ್ತಡಗಳಲ್ಲಿ ಅದೇ ರೀತಿ ಇದೆಂದು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ರಾಜದ ಎರಡು ಪಕ್ಷದ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗಬೇಡಿ ಅಂತೇಳಿ, ಒತ್ತಡ ಆಗ್ತಾವ್ರಿ ಅಂತೇಳಿ ಆಯಮ್ಮ ಮೇಲೆ ಇವತ್ತೊಂದು ಹೇಳಿಕೆ ನೋಡಿದೆ. ಇವತ್ತು ಅವ್ರು ಹೇಳ್ತೀನಿ ಮಾತ್ರ, ಈಗ ಏನು ನಡೀತಾ ಇದೆ ಪಾಪ, ನಿಮಗೆ ಜಾಗ ಕೂತಿದ್ದೀರಿ, ಮಹಿಳೆಯ ರಕ್ಷಣೆ ಕೊಡಲಿಕ್ಕೆ ಅಧ್ಯಕ್ಷರಾಗಿತ್ತು ನೋಡಿ, 20 ದಿವಸದ ಯಾವ ರೀತಿ ತನಿಖೆ ನಡೀತಿದೆ, ಯಾರನ್ನ ಇವತ್ತು ಮೊದಲು ಹಿಡಿಬೇಕಾಗಿದೆ ಹಿಡಿದಿದ್ದಾರ? ರಾಹುಲ್ ಗಾಂಧಿ ನಾನು ಅಂತೇಳಿ ಕ್ಲಿಯರೆನ್ಸ್ ಕೊಟ್ಬಿಟ್ರು, ನಾನು ಬಂದೆ ಅಂತ ರೇಪ್ ಆಗಿದೆ ಅಂತ ಹೇಳಪ್ಪ. ರಾಹುಲ್ ಗಾಂಧಿ ಅವರೇ, ನಿಮ್ಮ ಹತ್ರ ಎಷ್ಟೇ ಮಾಹಿತಿ ಕಳಿಸಪ್ಪ ಅವ್ರನ್ನ. ಪಾಪ ನಮ್ಮ ಮಂತ್ರಿಗಳೆಲ್ಲ ಹೇಳ್ತಾವ್ರಲ್ಲ, JDSನಾಗಲಿ BJPಯವರಾಗಲಿ, ಆ ಮಹಿಳೆಯರಿಗೆ ಸಂತ್ರಸ್ತ ಮಹಿಳೆಯರಿಗೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನೀವೇನು ಮಾಡಬೇಕು, ನೀವೇನು ಮಾಡಿದ್ದೀರಿ? ನೀವು ಫೋಟೋಗಳು ಪಾಪ ಅವ್ರ ಫೋಟೋ ಅವರು ಅದಕ್ಕೆ ಇದ್ದಾರೋ ಇಲ್ವೋ, ಯಾರು ಫೋಟೋಗಳು ತೆಗೆದು ಹಾಕೊಂಡಿದ್ದೀರೋ, ಆ ಕುಟುಂಬಗಳನ್ನ ಹಾಳು ಮಾಡಿರೋ ನೀವು ಯಾರ್ಯಾರ ಫೋಟೋ ಯಾವ್ಯಾವ ದೇವ್ರು ತಗಲಾಕಿದ್ರು? ಇತ್ತೀಚೆಗೆ ನೀವೇ ಕೆಲವು ಪ್ರೋಗ್ರಾಮ್ಗಳು ಮಾಡಿದ್ದೀರಿ ಮಾಧ್ಯಮ ಸ್ನೇಹಿತರು, ಅದು ರಶ್ಮಿಕಾ ಮಂದಣ್ಣ ನಮ್ಮ ಕನ್ನಡದ ಹೆಣ್ಮಗಳು ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಏನೋ ಬಂತು, ಆ ಹೆಣ್ಮಗಳ ಫೋಟೋ ಯಾವ ರೀತಿ ತೋರಿಸಿದ್ರಿ ಬಂದಿದೆ ಅಂತೇಳಿ, ಈ ಇನ್ನೊಬ್ಬಳು ಹೆಣ್ಮಗಳು ಅದು ನಂಗಲ್ಲ ಅಂತೇಳಿ ಸೈಬರ್ ಕ್ರೈಮ್ ಕೊಟ್ಟು ತನಿಖೆ ಮಾಡಿ ಇನ್ನೊಂದು ಹೆಣ್ಮಗಳಿಗೆ ಹೇಳಿದ್ದಾರೆ. ಅದರಿಂದ ನಾನು ಸಂತ್ರಸ್ತ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಕುಟುಂಬಕ್ಕೂ ಮನವಿ ಮಾಡಿ, ನಮ್ಮ ಫೋಟೋ ಅಲ್ವೋ ಇದು ಯಾರ್ಯಾರು ಮಾಡ್ಕೊಂಡೇನೋ ಮಾಡಿದ್ದಾರೆ, ಈ ಒಂದು ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡಗಳಿರುತ್ತೆ, ಕೈ ಜೋಡಿಸಿ ಮನವಿ ಮಾಡ್ತೀನಿ, ಕೂಗಬೇಡಿ ಮಾನಸಿಕವಾಗಿ. ಇಲ್ಲ ನಾನು ಇವತ್ತು ದೇವೇಗೌಡರಾಗಿ ನಾವು ಒಂದು ಮಾತು ಹೇಳ್ತೀನಿ, ಏನಾದರೂ ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ಇಲ್ಲ ಪ್ರಜ್ವಲಿಂದಲೇ ತಪ್ಪಾಗಿದ್ದರೆ, ಇನ್ನೂ ನನಗೆ ಗೊತ್ತಿಲ್ಲ ತಪ್ಪಾಗಿದೆ ತಪ್ಪಾಗಿದೆ, ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ತೇನೆ ಆ ಕುಟುಂಬಗಳಿಗೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಹಂಚಬೇಡಿ. ನಾವಂತ ಮನುಷ್ಯತ್ವ ಹಿಂದೆ ಇರತಕ್ಕಂಥ ಜನ ಕೇವಲ ರಾಜಕೀಯದ ಚುನಾವಣೆ ಗೆಲ್ಲಿಕ್ಕೆ ಈ ಮಟ್ಟಿಗೆ ಕುಟುಂಬಗಳ ಮನೆ ಹಾಳು ಮಾಡಬೇಕಾ? ಈ ವಿಷಯ ನಿಮ್ಮ ಕೈಗೆ ಗೊತ್ತಾಗತ್ತೆ, ಇದೆಲ್ಲ ತೆಗೆದಿಟ್ಕೊಂಡ್ರಲ್ಲ ಗೊತ್ತಿದೆ ಶಿವಕುಮಾರ್ ಅವರೇ, ಆ ವ್ಯಕ್ತಿ ಡ್ರೈವರ್ ಆಗಿದ್ದವನು, ಅವನು ಏನೇನು ಮಾಡಿದ ಈ ಮನೆ ಒಳಗೆ, ಈ ಮನೆ ಒಳಗೆ ಅಂದರೆ ಅಲ್ಲಿ ಒಡೆಯ ಸುಮಾರು ರೇವಣ್ಣ ಅವ್ರ ಮನೆ ಒಳಗೆ, ಅವನು ಅಲ್ಲಿ ಏನೇನು ಟೋಪಿ ಹಾಕಿ ಯಾರ ಮನೆ ಹೋದ, ಆ ಮನೆ ಹೋದವರು ಅವ್ರು ಯಾರು ನಿಮ್ಮ ಹತ್ರ ಕರ್ಕೊಂಬಂದ್ರಿ ಇವನ್ನ, ಅಲ್ಲಿ ಕೂತ್ಕೊಂಡು ಮನೆ ಒಳಗೆ ಯಾವ ರೀತಿ ಪೆಟ್ರೋಲ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ, ಇದನ್ನ ನಿಮ್ಮ ಒಂದು ರಾಜಕೀಯ ಇದರ ಮೇಲೆ ಅಂತಸ್ತು ಕಟ್ಟಬೇಕು ರಾಜಕೀಯದ ಅಂತಸ್ತು ಗೊತ್ತಿದೆ. ಯಾಕೆ ನೀವು ಇವೆಲ್ಲ ಮಾಡಿದ್ದೀರಿ? ಇವತ್ತು ಬೆಂಗಳೂರು ಗ್ರಾಮಾಂತರ ಗೆಲ್ಲಲ್ಲ ನಿಮ್ಮ ತನ್ನ ಮಂಡ್ಯದಲ್ಲ ಮುಗಿಸ್ಬೇಕು ಅಂತ ಹೇಳಿದ್ರೆ ಮಂಡ್ಯದಲ್ಲ ಪಕ್ಷ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ತುಮಕೂರು ಇಲ್ಲ, ಚಿಕ್ಕಬಳ್ಳಾಪುರ ಇಲ್ಲ, ವಕೀಲರ ಅಜಿತ್ತದ ನಾಯಕ ಆಗಬೇಕು ಅಂತ ಹೇಳಿ, ನಾನಂತೂ ಎಲ್ಲೋ ವಕೀಲ ನಾಯಕ ಆಗಬೇಕು ಅಂತೇಳಿ ದೇವೇಗೌಡರಿಗೆ ಆಲ್ಟರ್ನೇಟ್ ಅಂತೇಳಿ ನಾನಂತೂ ಅನ್ಕೊಂಡಿಲ್ಲ.
ನಾನು ಸಾಮಾನ್ಯ ಕಾರ್ಯಕರ್ತ. ನಾನು ಈ ನಾಡಿನ ಯಾವುದೇ ಕುಟುಂಬಗಳು ಯಾವುದೇ ಜಾತಿಯ ಜನ ಬಂದರೂ ಗೌರವಿಸೋರು ಕೆಲಸ ಮಾಡೋದು. ನಾನೇನೋ ಒಂದು ಒಕ್ಕಲಿಗದ ನಾಯಕತ್ವದ ಹೋರಸ್ತು ತಗೋಬೇಕಾಗಿರುತ್ತೆ, ಪಾರ್ಪತ್ರಿಕಾರ ಆಡಬೇಕಾಗಿಲ್ಲ. ಇವತ್ತು ಇಂಥ ಒಂದು ರಾಜಕಾರಣಿಯ ಸ್ಥಾನಮಾನ ಗಿಟ್ಟಿಸ್ಕೊಳ್ಳಿಕ್ಕೆ ಆ ಅಮಾಯಕ ಕುಟುಂಬಗಳ ಹೆಣ್ಣು ಮಕ್ಕಳನ್ನ ನಾವು ಕತ್ತಿರೋದು ಪ್ರಚಾರ ಮಾಡಿ ಬೀರ್ತಿದ್ದಿರೋದ್ರಿಂದ ಪ್ರೀತ ಕೂಡಲೇ ಹೇಳಿ ನೋಡಿದೆ 15 ಲಕ್ಷ ಪೆಂಡ್ರೈ ಹಂಚಿದ್ದೀವಿ ಎಂದೇನು ಹಂಚವ್ರೆ ಆ ಸುದ್ದಿಲ್ಲ ಬಂದರೆ 15 ಲಕ್ಷ ಮನೆ ಈಗ ಸರ್ಚ್ ಮಾಡಬೇಕು. ಇಂಥ ರಾಜಕೀಯ ಮಾಡಬೇಕಾ ಶಿವಕುಮಾರ್ ಅವರೇ? ದೇವೇಗೌಡರು ಕುಟುಂಬ ಏನೋ ಹೇಳ್ತಾರೆ ಎಂಥದ್ದು ಅನುಮತಿದೆ ಅಂತ ನಾವು ದೇವರಾಜೇಗೌಡರು ಶಿವರಾಮೇಗೌಡರು ಇದರಲ್ಲಿ ಅವರ ಕುಟುಂಬವನ್ನು ಬಲಿಯಾಗುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಬಲಿಯಾಗಲಿಕ್ಕೆ ದೇವೇಗೌಡರು ಕುಟುಂಬ ಇದು ಆ ಅಮಾಯಕ ಹೆಣ್ಣು ಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರು ನಿದ್ದೆ ಬರುತ್ತೆ ನಿಮಗೆ ರಾತ್ರಿ ಮನೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಈ ರೀತಿಯ ರಾಜಕೀಯ ಮಾಡಬೇಕ? ಎಷ್ಟು ಲಘುವಾಗಿ ಮಾತಾಡಕ ಬಂದಿರಿ ಕಳೆದ 15 ದಿವಸದಲ್ಲಿ ಕುಮಾರಸ್ವಾಮಿನೇ ಪೆಟ್ರೋಲ್ ಬಿಟ್ಬಿಟ್ಟಂತೆ ಅವ್ರ ಮಗನ ಪೆಟ್ರೋಲ್. ದಯವಿಟ್ಟು ಈ ಸರ್ಕಾರ ಕೇಳ್ತೇನೆ, ನಾನು ಇನ್ನೂ ಒಂದು ಮಾತು ನಮ್ಮ ತಂದೆಯವರು ಮನವಿ ಮಾಡಿ ಅಂತ ಹೇಳಿದ್ರು ಬಜವಲ್ ದೇವೇಗೌಡ. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ತರಬೇಕು? ತಪ್ಪು ಮಾಡಿದ್ರೆ ಈ ನೆಲದ ಕಾಲದಲ್ಲಿ ಯಾರೇ ಆಗಲಿ ಯಾರು ದೊಡ್ಡವರಲ್ಲ ಪಾಪ ದುಡ್ಡಿನವರು ಏನಾದರೂ ಮಾಡ್ಕೋತಾರೆ. ಅದು ನನ್ನ ಅನುಭವ ಇದೆ ಏನೇನು ನಡೀತಿದೆ ಅಂತೇಳಿ ಈ ರಾಜ್ಯದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು ಅವರು ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ, ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ಬೆಳೆದಿದ್ದೇವೆ. ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆಯಿಂದ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟರು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ? ನನ್ನ ತಂದೆಯವರಿಗೆ ನಾನು ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡೆಯಲಾರದೆ ಇವತ್ತು ನಾನೇ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ತಂದೆಯವರು ಬರಬೇಕು, ಅವರಿಗೇನು ಅವ್ರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳೀಬೇಕು ಅಂತೇಳಿ ದಾರಿ ಹೇಳ್ತಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ 24 ಗಂಟೆಗಳು 48 ಗಂಟೆಗಳು ವಾಪಸ್ ಬರೋದ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತು ಮುಖಾಂತರ ನನ್ನ ಮನವಿ. ರೂಮ್ ನಂಬರು ಸಹ ಹೇಳ್ತಾ ಇದ್ದಾರಲ್ಲ ನಮ್ಮ ಅದರಲ್ಲೇನು ಆಶ್ಚರ್ಯ ಪಡೋದೇ ಇದೆ. 100 ಕೋಟಿ ಯಾವ ಲೆಕ್ಕ ಬರೋದು ಅವರಿಗೆ? ಪ್ರತಿದಿನ ಕಲೆಕ್ಷನ್ ಏನಾದ್ರು ಜನ ಕೇಳಿದ್ರೆ ಹೇಳ್ತಾರೆ ಅವ್ರಿಂದ ಮುಂದೆ ಇರೋದು 100 ಕೋಟಿ ಅವ್ರಿಗೇನು ಲೆಕ್ಕ ಇಲ್ಲ. ಅಫೆನ್ಸಿವ್ ಡಿಫೆನ್ಸು ಪ್ರಶ್ನೆ ಇಲ್ಲ. ನಾನು ಅವತ್ತು ಏನಿದ್ದರೆ ಈ ನೆಲದ ಕಾನೂನಲ್ಲಿ ಯಾರು ದೊಡ್ಡವರಲ್ಲ, ಉಪ್ಪಿನ ನೀರು ಕುಡಿಯಲೇಬೇಕು ಅಂತಕ್ಕಂಥದ್ದು ಅವತ್ತು ಹೇಳಿದ್ದೇನೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೇನೆ, ದೇವೇಗೌಡರು ಮನೆ ಅದನ್ನೇ ಹೇಳಿದ್ದಾರೆ. ಆದರೆ
ಸೆಕೆಂಡ್ ಪಾರ್ಟಿಗೆ ಅಲ್ಲ, ಅವರು ಇವತ್ತು ಆ ಮಹಿಳೆಯರ ಫೋಟೋಗಳನ್ನು ಹಾಕೊಂಡಿದ್ದಾರೋ ನನಗೆ ದೇವರು ಗೊತ್ತಿಲ್ಲ, ನಕಲಿನ ಅಸಲಿನ. ಆ ವ್ಯಕ್ತಿಗಳು ಯಾರಿದ್ದಾರೆ? ಈಗ ಚಿತ್ತಾಮಣೆಯಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ಆಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ. ಬಹುಶಃ ದೇವರಾಜ ಹುಡುಗರು ಜೈಲಿಗೆ ಹೊರಗೆ ಬಂದು ಯಾತಿ ಕಳಿಸಿದ್ರಿ ದೇವರಾಜ ಹುಡುಗರ ಜೈಲಿಗೆ? ಇವರು ಬಂಡವಾಳ ಹೊರಗೆ ತೆಗಿದ್ದಾರೆ ಅಂತ ತಾನೇ ಕಳಿಸಿರೋದು ಅವ್ರನ್ನ. ನೀವು ಏನು ಎಸ್ ಐ ಟಿ ಅವರು ತನಿಖೆ ಮಾಡಿ ಏನು ಅವರಿಂದ ಮಾಹಿತಿ ತಗೋತಾರೆ? ಇನ್ನು ಅತ್ಯಾಚಾರ ಅಂತ ಹೇಳಿ ಮತ್ತೆ ಅಡಿಷನ್ ಮಾಡ್ಕೊಂಡ್ರಲ್ಲ ದೇವರಾಜ ಹುಡುಗರ ಮೇಲೆ. ಮುಂದೆ ತಾರೀಕು ಹೇಳ್ಬಿಟ್ಟು ಕೊಟ್ಟು ಕಂಪ್ಲೇಂಟ್ ಏನು, 32 ದಿವಸ ಆದ್ಮೇಲೆ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದು. ಏನು ಕಂಪ್ಲೇಂಟ್ ಅದು? ಯಾರು ಬರ್ಸಿದ್ರಿ? ಯಾರು ಕರ್ಕೊಂಬಂದು ಬರ್ಸಿದ್ರಿ ಅದನ್ನ? ಇದೆಲ್ಲ ಸತ್ಯ ಹೊರಬರಬೇಕು. ಅದಕ್ಕೆ ಪಾಪ ಬಿಜೆಪಿಯ ನಾಯಕರು ಇಲ್ಲಿ ಎಸ್ ಐ ಟಿ ಇಂದ ಮಾಡಕ್ಕೆ ಸಾಧ್ಯ ಇಲ್ಲ, ಸಿ ಬಿ ಐ ಕೊಡಿ ಅಂತ ಕೇಳಿದ್ದವರು. ಉದ್ದೇಶವೇ ಇದರಲ್ಲಿ ಸಂಶಯನೇ ಇಲ್ಲ ನಿಮ್ಗೆ ಹೇಳಬೇಕು ಅನ್ನೋದು.